ಇವತ್ತಿನ ವಚನ ದೇಶಿಕೇಂದ್ರ ಸಂಗನ ಬಸವಯ್ಯ ಅನ್ನೋ ಒಂದು ಅಜ್ಞಾತ ಶರಣರು ಬರೆದಿರುವಂಥ ಒಂದು ವಚನ. ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ಅದು ದಾಖಲಾಗ್ತಾ ಇತ್ತು. ಎಲ್ಲ ಶರಣರು ವಚನಗಳನ್ನು ಬರ್ಕೊಂಡು ಬಂದು ಅದನ್ನು ಹೇಳಿ ಅಲ್ಲಿಯ ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಆಗಿರ್ಬೋದು ಅಥವಾ ಚನ್ನ ಬಸವಣ್ಣವರಾಗಿರ್ಬೋದು ಅವರು ಅನುಮೋದನೆ ಮಾಡಿದ ನಂತರ ಅದು ಲಿಖಿತ ರೂಪದಲ್ಲಿ ಗ್ರಂಥ ರೂಪದಲ್ಲಿ ತಯಾರಾಗ್ತಾ ಇತ್ತು. ಆ ಗ್ರಂಥವನ್ನು ಹಿಡ್ಕೊಂಡು ಭಾರತಾದ್ಯಂತ 86 ಲಕ್ಷ ಜಂಗಮರು ಇಡೀ ಭಾರತಾದ್ಯಂತ ಪ್ರಚಾರ ಮಾಡಿದ್ದಾರೆ. ಪಟ್ಟಣದಲ್ಲಿ ಪಂಚರಾತ್ರಿ, ಗ್ರಾಮದಲ್ಲಿ ಏಕರಾತ್ರಿ, ಹಳ್ಳಿಯಲ್ಲಿ ಏಕರಾತ್ರಿ. ನಮಗೊಂದು ಆಶ್ಚರ್ಯ ವೀಕ್ಷಕರೇ, ಕೆಲವು ವರ್ಷಗಳ ಹಿಂದೆ ಬಂಗಾಳದಿಂದ ಕಲ್ಕತ್ತಾದಿಂದ ಒಬ್ಬ ಸೀರೆಯ ವ್ಯಾಪಾರಿ ನಮ್ಮಲ್ಲಿ ಬಂದಿದ್ದ, ನಮ್ಮ ಸ್ನೇಹಿತ. ಆತ ಇಲ್ಲಿ ಬಂದು ನಾವು ಬಸವಗುರು ಬಸವಣ್ಣ ಅನ್ನೋದನ್ನು ಕೇಳಿಸ್ಕೊಂಡ ಒಂದು 2-3 ದಿವಸ. ಹಾಗಂದರೆ ಯಾರು ನನಗೆ ತುಂಬ ಕುತೂಹಲ ಆಗಿದೆ. ಹಾಗಂದರೆ ನೋಡಪ್ಪ ಅಂಥೇಳಿ ಬಸವಣ್ಣನವರ ಕೆಲವು ವೃತ್ತಾಂತಗಳು, ಕಥೆಗಳು, ಅವರು ಯಾರು ಅನ್ನೋದನ್ನು ಮನವರಿಕೆ ಮಾಡಿ ಹೇಳಿದ್ವಿ. ಅಯ್ಯಯ್ಯೋ, ನನಗೆ ಇಲ್ಲಿವರೆಗೆ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ವಂಶಸ್ಥರು ಪೂಜೆ ಮಾಡುವಾಗ ನೀವು ಹೇಗೆ ವಿನಾಯಕನನ್ನು ಪೂಜೆ ಮಾಡ್ತಿರಲ್ಲ, ಆ ರೀತಿ ಬಸವ ಗುರುಗಳನ್ನು ನೆನೆಕೊಂಡೇ ಅವರಿಗೆ ಪೂಜೆಯನ್ನು ಅರ್ಪಿಸಿನೇ ಮುಂದಿನ ಪೂಜೆಗಳನ್ನು ಮಾಡೋದು. ತಮ್ಮ ಒಳಿತಿಗಾಗಿ ಕಾಯಿಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವುದೇ ನಮ್ಮ ಉದ್ದೇಶ, ಮತ್ತು ಈ ವಾಹಿನಿಯ ಉದ್ದೇಶ ಕೂಡ ಅದೇ ಆಗಿದೆ. ಈಗಿನ ವಿಷಯ ನಾವೇನನ್ನು ತಗೊಳ್ತಾ ಇದ್ದೀವಿ ಅಂದರೆ ಕೊಲೆಸ್ಟ್ರಾಲ್. ಏನು ಹಾಗಂದರೆ ಕೊಲೆಸ್ಟ್ರಾಲ್? ಡಾಕ್ಟ್ರ್ ಹೇಳ್ತಾರೆ, ರಿಪೋರ್ಟ್ ಹೇಳುತ್ತೆ, ನೀವು ಅದನ್ನು ಹೇಳ್ತೀರ. ಯಾರಾದರೂ ಕೇಳಿದ್ದೀರಾ? ಹೇಳ್ತೀರಾ ಕೊಲೆಸ್ಟ್ರಾಲ್ ಹಾಗಂದರೆ ಏನು ಅಂತ ಗೊತ್ತಿರಲ್ಲ. ಕೊಲೆಸ್ಟ್ರಾಲ್ ಅಂದರೆ ರಕ್ತದಲ್ಲಿರುವ ಕೊಬ್ಬಿನಂಶ. ಹೇಗೆ ಬರ್ತದೆ? ಡಾಕ್ಟ್ರ್ ಹೇಳ್ತಾರೆ ಎಣ್ಣೆ ತಿನ್ನಬೇಡಿ, ತುಪ್ಪ ತಿನ್ನಬೇಡಿ, ಹಾಲು ಕುಡಬೇಡಿ, ಮೊಸರು ತಿನ್ನಬೇಡಿ, ಬೆಣ್ಣೆ ತಿನ್ನಬೇಡಿ. ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಬರೋದು ಬೆಣ್ಣೆ, ತುಪ್ಪ, ಹಾಲು, ಮೊಸರು ತಿನ್ನೋದರಿಂದ ಅಲ್ಲ. ತುಪ್ಪವನ್ನು 1/4 ಚಮಚ ತಮ್ಮ ಅಂಗೈನಲ್ಲಿ ಹಾಕ್ಕೊಂಡು ಕೆಲವೇ ಸೆಕೆಂಡು ಕಾಯಿರಿ, ಕರಿಗೆ ನೀರಾಗಿ ಬಿಡುತ್ತೆ. ಅದೆಲ್ಲಿ ಕೊಲೆಸ್ಟ್ರಾಲ್ ಆಗ್ತದೆ ರಕ್ತದಲ್ಲಿ? ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಮಲಬದ್ಧತೆಯಿಂದ ಕೊಲೆಸ್ಟ್ರಾಲ್ ಆಗೋದು. ಬಿ ಪಿಗೂ ಮಲಬದ್ಧತೆ ಕಾರಣ, ರಕ್ತದಲ್ಲಿರುವ ಕೊಬ್ಬಿನಂಶಕ್ಕೂ ಮಲಬದ್ಧತೆ ಕಾರಣ, ಹೃದಯ ರೋಗಕ್ಕೂ ಮಲಬದ್ಧತೆ ಕಾರಣ, ವೆರಿಕೋಸ್ ವೈನ್ ಅಂತ ಏನು ಹೇಳ್ತೀರಾ ಅದಕ್ಕೂ ಮಲಬದ್ಧತೆ ಕಾರಣ, ರಕ್ತ ಸಂಚಾರ ಇಲ್ಲದೆ ಇರೋದಕ್ಕೂ ಮಲಬದ್ಧತೆ ಕಾರಣ. ದಿವಸ ನಮ್ಗೆ ಹೋಗುತ್ತಲ್ಲ, ಒಂದು ಸರಿ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲವರು ಟೀ ಕುಡ್ದು ಹೋಗಿಸ್ಕೋತಾರೆ, ಇನ್ನು ಕೆಲವರು ಕಾಫಿ ಕುಡ್ದು ಹೋಗಿಸ್ಕೋತಾರೆ, ಬಿಸಿ ನೀರು ಕುಡ್ದು ಹೋಗಿಸ್ಕೋತಾರೆ, ಓಡಾಡಿ ಬಂದು ಹೋಗಿಸ್ಕೋತಾರೆ, ಪಪ್ಪಾಯಿ ತಿಂದು ಹೋಗಿಸ್ಕೋತಾರೆ, ಪಚ್ಚಬಾಳೆಹಣ್ಣು ತಿಂದು ಹೋಗಿಸ್ಕೋತಾರೆ. ಬಹುತೇಕ 100 to 97 ಮಂದಿಗೆ ಮಲಬದ್ಧತೆ ಕಾಡ್ತಾ ಇರ್ತದೆ, ಅವರಿಗೆ ಅರಿವೇ ಇರೋದಿಲ್ಲ. ಶರೀರ ದಿನೇ ದಿನೇ ಕೃಶ ಆಗ್ತಾ ಇರ್ತದೆ, ಏನು ತಿಂದರೂ ಮೈ ಹತ್ತಲ್ಲ, ಗಂಡಸಾಗಲಿ ಹೆಂಗಸಾಗಲಿ. ಊಟ ಮಾಡಿದ ತಕ್ಷಣವೇ ಹೋಗಬೇಕು, ಇದು ಗುಣ ಆಗಬೇಕಂದ್ರೆ 2 ವರ್ಷ ಬೇಕು. ತಾತ್ಕಾಲಿಕವಾಗಿ ನಾವು ಔಷಧಿ ಕೊಟ್ಟ ತಕ್ಷಣ 3 ದಿವಸದಲ್ಲಿ ನಿಯಂತ್ರಣಕ್ಕೆ ಬಂದುಬಿಡುತ್ತೆ. ಆದರೆ ನಿಮ್ಮ ದೊಡ್ಡ ಕರುಳಲ್ಲಿ ಇರುವಂಥ ಆ ಮೊಟ್ಟೆಗಳು, ಆ ಕ್ರಿಮಿಗಳು ಅವನ್ನ ಸಂಪೂರ್ಣ ಸಾಯಿಸ್ಬೇಕಂದ್ರೆ 24 ತಿಂಗಳು ತಾವು ಔಷಧಿಯಿಂದ ತಗೋಬೇಕಾಗುತ್ತೆ. ಅಷ್ಟು ದೀರ್ಘಕಾಲ ನೀವು ತಗೊಳ್ಳದೆ ಹೋದರೆ ನರಳಿ 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 ನರಕವನ್ನು ಅನುಭವಿಸಿ ಸಾಯಬೇಕಾಗುತ್ತೆ. ನನ್ನ ಹೆಸರು ಅನಸೂಯ ಅಂತ. ಯೋಗವನ ಬೆಟ್ಟದಲ್ಲಿ ಔಷಧಿ ತಗೋತಾ ಇದ್ದೆ, ಸ್ವಲ್ಪ ನನಗೆ ಇಂಪ್ರೂವ್ಮೆಂಟ್ ಇದೆ, ಕಡಿಮೆ ಆಗಿದೆ. ಅದರಲ್ಲಿ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್ಗು ತಗೋತಾ ಇದ್ದೆ. ಅಲ್ಲಿ ಕೊಲೆಸ್ಟ್ರಾಲ್ ಮತ್ತು ಪೂರ್ತಿ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದೆ ನಾನು ಇವಾಗ. ಈ ಯೋಗವನ್ನು ಬೆಟ್ಟಗಳಿಗೆ ಬಂದು ನೀವು ಔಷಧಿ ತಗೋತಾ ಇರೋದ್ರಿಂದ ನಮಗೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಒಂದು ಇನ್ನೊಂದು ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಬದುಕಿರಬೇಕು ಅಂತ ಆಸೆ ಬರ್ತಾಯಿದೆ. ಗುರೂಜಿಯವರಿಗೆ
ನನ್ನ ಫ್ಯಾಮಿಲಿ ಕಡೆಯಿಂದ ಅನಂತಾನಂದ ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ.